ಸಾಮಾನ್ಯವಾಗಿ ಜನರಲ್ಲಿ ಶುದ್ಧವಾದ ಜೇನಿನಲ್ಲಿ ಬಣ್ಣ ಯಾಕೆ ಬೇರೆ ಬೇರೆ ರೀತಿಯಾಗಿ ಬರ್ತದೆ ಅಂತ ಹೇಳುವಂತಹ ಕನ್ಫ್ಯೂಷನ್ ಇರ್ತದೆ. ಇದೀಗ ಎರಡು ಕೂಡ ಶುದ್ಧವಾದಂತಹ ಜೇನು, ಇದೆರಡರದ್ದು ಕೂಡ ಬಣ್ಣ ಬೇರೆ ಬೇರೆ ರೀತಿಯಾಗಿ ಉಂಟು, ಯಾಕೆ ಈ ರೀತಿಯಾಗಿ ಬರ್ತದೆ ಅಂತ ಹೇಳ್ಬೇಕು. ತುಂಬಾ ಜನರು ಕೇಳುವಂತ ಕ್ವಶನ್ ಇದು. ನೀವು ಲಾಸ್ಟ್ ಟೈಮ್ ಕಲಿಸಿರುವಂಥದ್ದು ಡಾರ್ಕ್ ಇದೆ, ಈ ಸಲ ತುಂಬಾ ಲೈಟ್ ಆಗಿದೆ ಅಂತ. ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸೀಸನ್ ಇಂದ ಸೀಸನ್ಗೆ, ಫ್ಲವರ್ ಇಂದ ಫ್ಲವರಿಗೆ ಕಲರ್ ವೇರಿಯೇಷನ್ ಬರಲೇಬೇಕು. ಶುದ್ಧವಾದ ಜೇನು ಆದರೆ 100% ಕಲರ್ ಬರಲೇಬೇಕು. ಈಗ ನಿಮಗೆ ನೋಡಿ, ನಾನು ಇದು ನೋಡಿ, ಇದು ಲೈಟ್ ಇರುವಂಥದ್ದು, ಇದನ್ನು ಟೇಸ್ಟ್ ಮಾಡಿ. ಇದು ನೋಡಿ, ಇದು ಸ್ವಲ್ಪ ಡಾರ್ಕ್ ಉಂಟು, ಇದನ್ನು ಟೇಸ್ಟ್ ಮಾಡಿ ನೋಡಿ. ಸ್ಮೆಲ್ಲು ಕೂಡ ಡಿಫ್ರೆಂಟ್ ಇರ್ತದೆ, ಸ್ಮೆಲ್ಲು ಡಿಫ್ರೆಂಟು, ಟೇಸ್ಟು ಸ್ವಲ್ಪ ಇದರಿಂದ ಇದಕ್ಕೆ ವೇರಿಯೇಷನ್ ಖಂಡಿತವಾಗ್ಲೂ ಉಂಟು. ಸಮಟೈಮ್ ನಿಮಗೆ ಪ್ಯೂರ್ ಆಗಿದ್ರೂ ಸ್ವಲ್ಪ ಹುಳಿ ಕೂಡ ಬರ್ತದೆ. ಇದು ನಿಮಗೆ ನ್ಯಾಚುರಲ್ ಆಗಿದ್ರೆ ಕಲರಲ್ಲಿ ಮತ್ತು ಸ್ಮೆಲ್ಲಲ್ಲಿ ಡೆಫಿನೆಟ್ಲಿ ಬರಬೇಕು. ಒಂದು ಹಣಿಬಿ ಬೇರೆ ಬೇರೆ ಫ್ಲವರಿಂದ ತರ್ತದೆ, ಮತ್ತು ಒಂದು ಸೀಸನಿಂದ ಒಂದು ಸೀಸನಿಗೆ ಚೇಂಜ್ ಆಗಲೇಬೇಕು. ನ್ಯಾಚುರಲ್ ಆಗಿದ್ರೆ, ಆರ್ಗ್ಯಾನಿಕ್ ಆಗಿದ್ರೆ 100% ಚೇಂಜ್ ಆಗಲೇಬೇಕು. ಒಂದು ವೇಳೆ ಅದು ಆರ್ಗ್ಯಾನಿಕ್ ಅಲ್ಲ ಅಂತ ಹೇಳಿ ಆದರೆ ಸೇಮ್ ಒಂದೇ ರೀತಿಯಾಗಿರ್ತದೆ. ಒಂದು ವೇಳೆ ಸಕ್ಕರೆ ಅಬೆಲ್ ಹೌದು ಆ ರೀತಿಯಾಗಿದ್ರೆ, ನಾನು ಪ್ರೊಸೆಸ್ ಮಾಡಿ ಎಲ್ಲವನ್ನು ಒಂದೇ ಥರ ಮಾಡಿರ್ತೇನೆ. ಇಲ್ಲ, ಇದು ಆ ಥರ ಬರೋದಿಲ್ಲ. ಇದು ನೋಡಿ, ಇಷ್ಟು ಡಾರ್ಕ್ ಉಂಟು, ಇದು ನೋಡಿ ಲೈಟ್ ಆಗಿ ಉಂಟು. ಇದಕ್ಕಿಂತ ಹೊಸ್ತು ಅದು ಕೂಡ ಹೌದು, ಬಟ್ ಇದು ಸೀಸನ್ ಕೂಡ ಮತ್ತು ಪ್ಲೇಸ್ ಕೂಡ ಮ್ಯಾಟ್ರ್ ಆಗ್ತದೆ. ನಾನು ಯಾವ ಥರದ ಹೂ ಬಂದಿರ್ತದೆ ಅದ್ರ ಮೇಲೆ ಕೂಡ ಇದು ಮ್ಯಾಟ್ರ್ ಆಗ್ತದೆ. ಫ್ರೆಂಡ್ಸ್, ಜೇನು ತೆಗೆಯುವುದು ಯಾವ ರೀತಿ ಅಂತ ಹೇಳುವಂತಹ ವೀಡಿಯೋನ ನಾನು ಈಗಾಗಲೇ ಮಾಡಿದ್ದೇನೆ, ನಮ್ಮ ಚಾನಲ್ ಉಂಟು, ನೀವು ನೋಡಲಿಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೋಡಿಕೊಳ್ಳಿ. ಅದೇ ರೀತಿಯಲ್ಲಿ ನಿಮಗೆ ಶುದ್ಧವಾದಂತಹ ಜೇನು ಬೇಕು ಅಂತೇಳಿ ಆದರೆ ನೀವು ಆರ್ಡರ್ ಮಾಡಲಿಕ್ಕೆ ಬೇಕಾಗಿರುವಂಥ ನಂಬರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ, ಖಂಡಿತವಾಗಿ ಆರ್ಡರ್ ಮಾಡಿಕೊಳ್ಬೋದು. ಪಾರ್ಸೆಲ್ ಅಥವಾ ಕೊರಿಯರ್ ಮಾಡುವ ಮುಖಾಂತರ ನಿಮಗೆ ಇದನ್ನು ತಲುಪಿಸ್ತಾರೆ.